ಸೊ ನೀನು ಹಂಸಲೇಖ ಸರ್ಗೆ ನೀನು ಅಸಿಸ್ಟ್ ಮಾಡ್ತಾ ಇರ್ತೀಯ. ಅಲ್ಲಿಂದ ನೀನು ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೀನು ಗುರುತಿಸ್ಕೊಂಡೆ, ಯಾವುದು ರಾಮಧಾನ್ಯ ಒಂದು ಸಿನಿಮಾದಲ್ಲಿ. ನಿನ್ಗೆ ಯಾವಾಗ ಅನ್ನಿಸ್ತು, ಓಕೆ ಫೈನ್ ಇವಾಗ ನಾನು ಏನು ಫರ್ದರ್ ಈಗ ನಾನು ಇಂಡಿವಿಜುವಲ್ ಆಗಿ ಮುಂದುವರಿಬೇಕು ಅಂತ ನಿಂಗೆ ಯಾವಾಗ ಅನ್ನಿಸ್ತು ನಿಂಗೆ ಈ ಪಾಯಿಂಟ್ ಆಫ್ ಟೈಮ್? ಡಿಗ್ರಿ ಕಂಪ್ಲೀಟ್ ಆಯ್ತು ನಂತರ ನಾನು ದೇಸಿ ಕಾಲೇಜಿಂದ ಆಚೆ ಬಂದೆ. ನಾನು ಸರ್ಗೆ ಅಸಿಸ್ಟ್ ಮಾಡ್ತಾ ಇದ್ದು ಎಲ್ಲ ಮುಗಿಸಿ ಬೇರೆ ಏನಾದ್ರು ಮಾಡಬೇಕು ಅಂತ ಅನ್ನಿಸ್ತು ನನಗೆ. ನಾಟಕದ ಸಂಬಂಧ ಬೆಳೀತು ನನಗೆ. ನಾನು ಏನ್ ಮಾಡಿದೆ, ರಂಗಭೂಮಿಗೆ ಹೋದೆ. ರೂಪಾಂತರ ಅಂತ ಒಂದು ತಂಡದ ಮುಖಾಂತರ ನಾನು ರಂಗಭೂಮಿಗೆ ಹೋದೆ. ಅದರಲ್ಲಿ ರಾಮಧಾನ್ಯ ಅನ್ನೋ ಒಂದು ನಾಟಕ 40 ಪ್ರದರ್ಶನನೋ 45 ಪ್ರದರ್ಶನನೋ ಏನೋ ಆಗಿತ್ತು. ಸೊ ಅದರ 50ನೇ ಪ್ರದರ್ಶನದ ಹತ್ತತ್ರಕ್ಕೆ ನಾನು ಕೆಲಸ ಮಾಡೋದಕ್ಕೆ ಹೋಗಿದ್ದದು. ಯೂಶ್ವಲಿ ಆ ಹಾಡುಗಳು ಏನಿತ್ತು ಅದಕ್ಕೆ ಮುಂಚೆ ಯಾರು ಕಂಪೋಸರ್ ಕಂಪೋಸ್ ಮಾಡಿದ್ರು ಅದೇ ಹಾಡುಗಳನ್ನ ಕಲ್ತ್ಕೊಂಡು ಹಾಡೋ ಕೆಲಸ ಮಾಡ್ತಾ ಇದ್ದೆ ಅಷ್ಟೇ. ಅದಾದ ನಂತರ ಅದು ಬಹಳ ಹೆಸರು ತಂದು ಕೊಡ್ತು ನಮ್ಗೆ. ಯಾರೇ ಹೇಳಿದ್ರು ಕೂಡ ನಾಟಕ ನೋಡಿದವರೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡೋರು, ಬಹಳ ಚೆನ್ನಾಗಿ ಆಡ್ತಾ ಇದೆ ನೀನು ಅಂತ. ಸುಮಾರು ನಾಟಕಗಳು ಮಾಡಿದ್ವಿ, ಸುಮಾರು 30ರಿಂದ 40 ನಾಟಕಗಳಿಗೆ ಮ್ಯೂಸಿಕ್ ಮಾಡಿದ್ವಿ ನಾನು. ಕಂಪೋಸ್ ಮಾಡಿ ಹಾಡ್ತಿದ್ದೆ ನಾನು, ಈಗಲೂ ಹಾಡ್ತಾ ಇದ್ದೇನೆ. ಅದ್ರ ಮಧ್ಯೆ ಒಂದ್ 2-3 ವರ್ಷ ಆದ್ಮೇಲೆ ನನ್ಗೆ ಈ ರಾಮಧನ್ಯವನ್ನೇ ಸಿನಿಮಾ ಮಾಡುವಂತ ಒಂದು ಟೀಮ್ ಬಂತು. ಅಲ್ಲಿವರೆಗೂ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಒಂದು ಕ್ಷಣ ಕೂಡ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಒಂದು ಕ್ಷಣ ಕೂಡ ಅಂತ ಅನ್ಕೊಂಡಿರ್ಲಿಲ್ಲ, ಅದೇ ಕಂಪೋಸ್ ಮಾಡ್ತಿದ್ದೆ. ಅಂದ್ರೆ ಅಲ್ಲಿವರೆಗೂ ಏನು ಜಸ್ಟ್ ಸಿಂಗಿಂಗು, ಬಟ್ ಆದ್ರೆ ರಂಗಭೂಮಿನಲ್ಲಿ ಕಂಪೋಸ್ ಮಾಡ್ತಾ ಇದ್ದೇನೆ. ಕಂಪೋಸಿಂಗ್ ಎಲ್ಲನೂ ಕಲ್ತಿದ್ದೀನಿ. ಶಾಸ್ತ್ರೀಯವಾಗಿ ಕೂಡ ಕರ್ನಾಟಕ ಹಿಂದೂಸ್ತಾನಿ ಎರಡರ ಪರಿಚಯ ಇತ್ತು ನನಗೆ. ಬಹಳ ಕಲ್ತಿದ್ದೆ ಅಂತ ಹೇಳಲ್ಲ, ಪರಿಚಯ ಇತ್ತು. ಆದ್ರಿಂದ ನನಗೆ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಸಿಕ್ತು ರಂಗಭೂಮಿ. ನನಗೆ ಒಳ್ಳೆ ಒಳ್ಳೆ ಎಕ್ಸಸೈಸಸ್ ತರ ನಾನು ಅದನ್ನ ಟ್ರೀಟ್ ಮಾಡ್ತಾ ಇದ್ದೆ. ಕೆಲವು ಸಿಚುವೇಶನ್ಸ್ ಕೊಡ್ತಿದ್ರು ನನ್ಗೆ, ಒಬ್ಬ ತಾಯಿ ಮಗಳ ಪ್ರೀತಿ, ಅದಾದ ನಂತರ ತಂದೆ ಮಗನ ಪ್ರೀತಿ, ಅದಾದ ನಂತರ ಒಂದು ಏನು ನಾರ್ಮಲ್ ಆಗಿ ಏನೇನು ಎಮೋಷನ್ಸ್ ಬರುತ್ತೋ ಅದಕ್ಕೆಲ್ಲ ಒಂದೊಂದು ಹಾಡು ಮುಟ್ಟಾಕ್ಬೇಕಾಗಿತ್ತು ನನ್ಗೆ. ಸೊ ಅದೆಲ್ಲ ಮ್ಯಾಚ್ ಆಗ್ತಿತ್ತು ನನಗೆ. ಸೊ ಅವಾಗ ಅನಿಸ್ತಿತ್ತು, ಓಕೆ ಸರಿಯಾದ ದಾರಿಯಲ್ಲಿ ನಾನು ನಡೀತಾ ಇದ್ದೀನಿ, ಸರಿಯಾಗಿ ಯೋಚನೆ ಮಾಡ್ತಿದ್ದೀನಿ ಅಂತ. ಕೆಲ ಒಬ್ಬ ಕಂಪೋಸರು ಸರಿಯಾಗಿ ಕಂಪೋಸ್ ಸಂಗೀತ ಮಾಡೋದಲ್ಲ, ಸರಿಯಾಗಿ ಯೋಚನೆ ಮಾಡ್ಬೇಕು ಮೊದಲು. ಸರಿಯಾಗಿ ಯೋಚನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿರೋದನ್ನೇನೋ ಮಾಡ್ಬಿಟ್ಟಿರ್ತೀವಿ ನಾವು ಅಂತ ಅನ್ಸುತ್ತೆ ನನಗೆ. ಸೊ ಎಲ್ಲಾರು ಒಪ್ಕೊಂಡ್ರೆ ಓಕೆ ಸರಿ ಇದೆ ಅನ್ನೋ ತರ ಇರುತ್ತೆ. ಯಾಕೆಂದ್ರೆ ಆತರ ಸಿಚುಯೇಷನ್ಸ್ ನ, ಆತರ ಸಿನಿಮಾಗಳನ್ನ, ಆತರ ಎಕ್ಸಾಂಪಲ್ಸ್ ನ ಜನ ನೋಡ್ಕೊಂಡು ಬಂದಿರ್ತಾರೆ ಇದಕ್ಕೆ ಮುಂಚೆ. ಅವ್ರು ಎಷ್ಟು ಸಿನಿಮಾಗಳು ನೋಡಿರ್ತಾರೆ ಅದೆಲ್ಲ ಲೈಫ್ ಅವ್ರಿಗೆ ಗೊತ್ತಿರುತ್ತೆ. ಓಕೆ ಇವನು ಮಾಡ್ತಾ ಇದ್ದಾನೆ, ಅದಕ್ಕೆ ಮ್ಯಾಚ್ ಆಗ್ತಿದೆ ಅಂತ ಹೇಳಿದ್ರೆ ಅದೇ ಸಕ್ಸಸ್ ಆಕ್ಚುಲಿ. ಅಂದ್ರೆ ವರ್ಕ್ ಮಾಡ್ತಿದ್ದಾಗ ಆತರ ನನ್ಗೆ ಒಂದು ಅಪ್ರಿಷಿಯೇಷನ್ ಸಿಕ್ತಿತ್ತು. ಒಳ್ಳೆ ಸೂಟ್ ಆಗುವಂತ ಸಿಚುಯೇಷನ್ ಹಾಡ್ ಮಾಡಿದ್ಯಾ ಅಂತ ಅದೊಂದು ಕಾನ್ಫಿಡೆನ್ಸ್ ಕೊಡ್ತಿತ್ತು. ಅದಾದ ನಂತರ ನಾನು ಸಿನಿಮಾದ ಸಂಗೀತ ನಿರ್ದೇಶಕ ಆಗೋದಕ್ಕೆ ಮುನ್ನುಡಿ ಬರೆದಿದ್ದು KS DL ಚಂದ್ರು ಸರ್. ಅವರು ರೂಪಾಂತರ ತಂಡದ ನಿರ್ದೇಶಕರು. ರಾಮಧಾನ್ಯ ಸಿನಿಮಾಗೆ ನನ್ನನ್ನ ಸಜೆಸ್ಟ್ ಮಾಡಿದ್ರು. ಮೋಹನೇ ಚೆನ್ನಾಗಿ ಮಾಡ್ತಾ ಇದ್ದಾನೆ ನಾಟಕಕ್ಕೆ, ಸಿನಿಮಾಗೂ ಅವ್ರ ಕೈಲ ಮ್ಯೂಸಿಕ್ ಮಾಡಿಸಿ ಅಂತ ಇತ್ತು. ಅವ್ರು ಮಾತಾಡಿ ಒಪ್ಸಿ ಅದಾದ ನಂತರ ನನಗೆ ಹೇಳಿದ್ರು. ನಾನು ಹೋಗಿ ಅಪ್ರೋಚ್ ಮಾಡಿದ್ದೆ ಅಲ್ಲ ಅದು. ಅದಕ್ಕೆ ಚಂದ್ರು ಸರ್ಗೆ ಯಾವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಅದಾದ ನಂತರ ಅಲ್ಲಿ ವಾದಿರಾಜ್ ಅಂತ ಒಬ್ರು, ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಕೂಡ ಏನಾದ್ರು ಈ ಸಾಕ್ಷಿ ಹಾಕೋದಿಲ್ಲ, ಏನಾದ್ರು ಅಗ್ರಿಮೆಂಟ್ ಮಾಡಿಸ್ಬೇಕಾದ್ರೆ ಪಕ್ಕದಲ್ಲಿ ನಾನು ಕೊಡ್ತೀನಿ ಆತರ ಸಾಕ್ಷಿ ಹಾಗೆ ಹೇಳಿದಾರೆ. ಅಂದ್ರೆ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇದೆ, ಅವ್ನು ಮಾಡ್ತಾನೆ ಹುಡುಗ ಅಂತ. ಅದಾದ ನಂತರ ನಾಗೇಶ್ ಸರ್ ನನ್ಗೆ ಅಪರ್ಚುನಿಟಿ ಕೊಟ್ಟರು, ಮಾಡಿ ನೀವು ಚೆನ್ನಾಗಿ ಮಾಡ್ತೀರಾ ಅಂತ. ಅದಾದ್ಮೇಲೆ ನನಗೆ ಚಾಲೆಂಜ್ ಬಂದಿದ್ದೇನು ಅಂತ ಹೇಳಿದ್ರೆ, ನಾಟಕದಲ್ಲಿ ಇರೋ ಹಾಡುಗಳನ್ನ ಬಳಸದೆ, ಆ ಧಾಟಿಯನ್ನ ಬಳಸದೆ ನಾನು ಮಾಡಿದ 5 ಹಾಡುಗಳನ್ನು ಬೇರೆ ರೀತಿನೇ ಕಂಪೋಸ್ ಮಾಡಿದೆ. ಸೊ ಅದು ಎಲ್ಲರಿಗೂ ಖುಷಿ ಆಯ್ತು. ಯಾಕೆಂದ್ರೆ ನಾಟಕದಲ್ಲಿ ಹಾಡ್ತಾ ಇದ್ದಂತ ಹಾಡುಗಳನ್ನ ಬಳಸಿಲ್ಲ, ಸಿನಿಮಾಗೆ ಅಂತಾನೆ ಬೇರೆ ಕಂಪೋಸ್ ಮಾಡಿದೆ ಹಾಡುಗಳನ್ನು. ಸೊ ಅದು ಎಲ್ಲ ಇಷ್ಟ ಆಯ್ತು. ಓಕೆ ಸಿನಿಮಾಗೆ ಅವನು ಒಪ್ತಾನೆ ಅಂತ ಅನ್ನಿಸ್ತು ಅವ್ರಿಗೆ. ಅಲ್ಲಿವರೆಗೂ ಒಂದು ಸಣ್ಣ ಡೌಟ್ ಇರುತ್ತಲ್ವ, ನಾಟಕದ ಒಂದು ಹೇಗೆ ಸಿನಿಮಾ ಮಾಡ್ತಾನೆ ಅಂತ. ಸೊ ನಾವು ಕಲ್ತಿದ್ದೆ ಇಲ್ಲಿಂದ ಸಿನಿಮಾಗೂ ಮಾಡ್ತೀವಿ ಅಂತ ಅಲ್ಲ. ಸೊ ಹಾಗೆ ಆಮೇಲೆ ಅವ್ರ ಕಾನ್ಫಿಡೆನ್ಸ್ ಬಂತು. ಆಮೇಲೆ ಎಲ್ಲಾ ಹಾಡುಗಳನ್ನು ಮಾಡೋದಕ್ಕೆ ನನ್ಗೆ ಒಂದು ಹಾಡು ಮಾಡಿ ತೋರಿಸಿದ್ಮೇಲೆ ಅವರು ಓಕೆ ಎಲ್ಲ ಮಾಡಿ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರ ಅಂತ ಹೇಳಿದ್ರು. ಹಾಗೆ ರಾಮಧನಿ ಚೆನ್ನಾಗಿ ಆಯ್ತು ಆಕ್ಚುಲಿ ಸಾಂಗ್ಸ್ ಎಲ್ಲ. ನನ್ಗೂ ಕೂಡ ಅಲ್ಲಿ ಯಾವುದು ಕೂಡ
ಅದೃಷ್ಟ ನೋಡಿ ನಂದು ಹೇಗಿದೆ, ಒಂದು ಪುರಂದರ ದಾಸರ ಬರೆಯೋರೆ ನನ್ನ ನಾನ್ ಮೊದಲನೇ ಸಿನಿಮಾಗೆ ಸಾಹಿತ್ಯ ಅಂದ್ರೆ ಹಂಗ ಹೇಳ್ಕೊಳ್ತೀನಿ ನಾನು ಯಾವಾಗಲೂ ಕೂಡ. ಇಲ್ಲ ಅವ್ರ ಆಶೀರ್ವಾದ ಇದೆ ನನ್ಗೆ, ಕನಕದಾಸರ ಆಶೀರ್ವಾದ ಇದೆ ನನ್ಗೆ. ಯಾಕಂದ್ರೆ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಅಂತ ಒಂದ್ ಹಾಡ್ ಮಾಡಿದೆ, ಅದು ತುಂಬಾ ಪಾಪ್ಯುಲರ್ ಸಾಂಗ್ ಅದು. ಹೌದು, ಅದನ್ನ ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಈಗ ಕನಕದಾಸರ ಹಾಡುಗಳಾಗ್ಲಿ ಅಥವಾ ಪುರಂದರದಾಸರ ಹಾಡುಗಳಾಗ್ಲಿ ಕೇಳ್ಕೊಂಡು ಕೇಳ್ಕೊಂಡು ಒಂದು ಟ್ಯೂನ್ ಅಂತ ಮನ್ಸಲ್ಲಿ ಕೂತ್ಬಿಟ್ಟಿರುತ್ತೆ. ಈಗ ಸಡನ್ ಆಗಿ ಇನ್ನೊಂದು ಸಾಂಗ್ ಕೊಟ್ರು ಕೂಡ ಆ ಟ್ಯೂನ್ ಎಷ್ಟೇ ಚೆನ್ನಾಗಿದ್ರು ಕೂಡ ಯೂಶಲಿ ಮನ್ಸ್ ಅದಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಈ ಟೈಮಲ್ಲಿ ನಿಮಗೆ ಕಂಪೋಸ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ರಂಗಭೂಮಿ ಓಕೆ, ಬಟ್ ಸಿನಿಮಾ ಅಂತ ಬಂದಾಗ ನಿನ್ಗೇನಾದ್ರು ಪ್ರೆಷರ್ ಅಂತ ಅನ್ನಿಸ್ತಾ ಅಥವಾ ನೀನ್ ಇದನ್ನ ಏನು ಚಾಲೆಂಜ್ ಆಗೇ ತಗೊಂಡು ಎಂಜಾಯ್ ಮಾಡಿದ್ಯಾ? ನಿನ್ ಪ್ರೊಸೆಸ್ ಯಾವ ತರ ಆಯ್ತು ವರ್ಕ್ ಪ್ರೊಸೆಸ್ ಇವಾಗ? ಇಲ್ಲ ನಂಗೆ ಬಹಳ ಖುಷಿ ಆಯ್ತು, ಒಂದು ಎಕ್ಸೈಟ್ಮೆಂಟ್, ಫಸ್ಟ್ ಸಿನಿಮಾ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಪ್ರತಿಯೊಬ್ಬರು ಇರುತ್ತೆ, ಹೊಸ ಕೆಲಸ ಮಾಡ್ತಾ ಇದೀವಿ, ಏನೋ ಹೊಸ ಜವಾಬ್ದಾರಿ ಸಿಕ್ಕಾಗ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಭಯನೂ ಇರುತ್ತೆ ಹೆಂಗ ಆಗ್ಬೋದಿರು ಅಂತ. ಅದಾದ ನಂತರ ನಾನು ಹಂಸಲೇಖ ಸರ್ ನೋಡಿದ್ದೆ, ಈಗ ಒಂದು ಹಾಡು ಯಾರಾದ್ರೂ ಬೇಡ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಇನ್ನೊಂದು ಕೊಡ್ತಿದ್ರು, ಅಂದ್ರೆ ಅದ್ರ ತಲೆ ಮೇಲೆ ಹೊಡೆದಂಗೆ ಅಥವಾ ಅದಕ್ಕೆ ಬೇರೆನೆ ಏನೋ ಒಂದು ಮಾಡ್ಕೊಡೋರು ಅಲ್ಲೇನೆ ಕೂಡ. ಸೊ ಅದರಿಂದ ನನ್ಗೆ ಏನು ಕಷ್ಟ ಆಗ್ಲಿಲ್ಲ, ನನಗೆ ಮೊದಲೇ ಇತ್ತು. ಈಗ ನೋಡಿ, ಈಗ ಕಂಪ್ಲೀಟ್ ಹೊಸ ಐಡಿಯಾ ತಗೊಂಡು ವರ್ಕ್ ಮಾಡಿದ್ರೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಈಗ ಆಲ್ರೆಡಿ ಕಂಪೋಸ್ ಮಾಡಿರುವಂತ ಹಾಡುಗಳವೆಲ್ಲ ಅಂದ್ರೆ ಈಗಾಗಲೇ ಪಾಪ್ಯುಲರ್ ಆಗಿರುವಂತ ಸಾಂಗ್ಸ್, ಇದನ್ನ ಬಿಟ್ಟು ಬೇರೆ ಹೇಗೆ ಈ ಹಾಡುಗಳನ್ನ ಹಾಡಬಹುದು ಅಂತ ಅದನ್ನ ನಾನು ಅಳವಡಿಸಿದೆ. ಅಷ್ಟೇ ಸಿಂಪಲ್, ಅದು ಇರೋಂತ ದಾಟಿನ ಬಿಟ್ಟು ಬೇರೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದೆ ಅಷ್ಟೇ. ಸೊ ಅದು ಸ್ವಲ್ಪ ಚೆನ್ನಾಗಿ ಕೇಳ್ತಿದ್ದು, ಅಲ್ಲಿ ಇದ್ದಂತ ಮಿನಿಮಮ್ ಬಜೆಟ್ ಅಲ್ಲಿ ಎಷ್ಟು ಚೆನ್ನಾಗಿ ಆಗುತ್ತೋ ಅಷ್ಟು ಚೆನ್ನಾಗಿ ಮಾಡುತ್ತೆ. ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ತಲ್ಲ. ಎಸ್ಪೆಷಲಿ ನಂಗಂತೂ ಆ ಸಾಂಗ್ಸ್ ತುಂಬಾ ಇಷ್ಟ. ರಾಮಧಾನ್ಯದಲ್ಲಿ ಯಾವುದು ರಾಗಿ ತಂದಿರ, ರಾಗಿ ತಂದಿರ ಹಾಡಿರ್ಬೋದು, ಐ ಮೀನ್ ಜೊತೆಗೆ ನಾವು ಹಾಡಿದೀವಿ ಅದನ್ನ ಒಂದು ಕಾರ್ಯಕ್ರಮದಲ್ಲಿ. ಒನ್ ಪಾಯಿಂಟ್ ಆಫ್ ದ ಟೈಮ್ ಅಲ್ಲಿ ನೀನು ಕನ್ನಡದಕ್ಕೆ ಹೋಗಿಲ್ಲ, ಒಂದೊಂದು ರಿಯಾಲಿಟಿ ಶೋನಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡುದು ಅಂದ್ರೆ ಈಗ ನೋಡಿ ಯಾವ್ದನ್ನು ಕೂಡ ನಾನು ಇದುವರೆಗೂ ಯಾವ್ದು ಹುಡ್ಕೊಂಡು ಹೋಗಿದ್ದೀನಿ.